ರಿಯಾ, ನಂಗ್ ಒಂದ್ ಸಹಾಯ ಮಾಡಿಯಾ. ಸಾಗೋದೊಡಪ್ಪ ಹೆಂಗು ಮಾಂಸ ದೊಡವಂಗು ಹೇಳ್ಬಿಟ್ಟು ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿಯಾ. ಹೇಳಕ್ಕೇನು ಪ್ರಾಬ್ಲಮ್ ಇಲ್ಲ ಲಕ್ಷಿ, ಬೇಕಾದ್ರೆ ಅವ್ರು ನಿನ್ನ ಈಗಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದು. ಆದ್ರೆ ಏನಾದ್ರೆ ನನ್ನ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಏನಾದ್ರು ತೊಂದ್ರೆ ಆಯ್ತದೆ ರಿಯಾ? ತೊಂದ್ರೆ ಆಗುತ್ತೆ, ಆದ್ರೆ ಅದನ್ನ ನಿಂಗೆ ಹೇಗೆ ಹೇಳೋದು? ಪರವಾಗಿಲ್ಲ ಹೇಳು. ಅದು ನಿಂಗೆ ಹುಷಾರಿಲ್ಲ ಅಂತ ಡ್ಯಾಡಿಗೆ ಏನಾದ್ರು ಗೊತ್ತಾದ್ರೆ ಅವರು ಪಾರ್ಟಿನ ಪೋಸ್ಟ್ಪೋನ್ ಮಾಡಿಬಿಡ್ತಾರೆ ಅನ್ಸುತ್ತೆ, ಇಲ್ಲ ಕ್ಯಾನ್ಸಲೇ ಮಾಡಿಬಿಡ್ತಾರೆ. ಹಂಗೇನಾರ ಆದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅಯ್ಯಯ್ಯೋ, ಹಂಗೇನಾರು ಆಯ್ತದೆ ಅಂದ್ರೆ ನನ್ಗೆ ಹುಷಾರಿಲ್ಲ ಅನ್ನೋದು ಯಾರಿಗೂ ಹೇಳೋದೇ ಬೇಡ, ಸುಮ್ಕೆ ಎದ್ಬಿಡು. ಸುಮ್ಮಿದ್ರೆ ನಿನ್ ಪ್ರಾಬ್ಲಮ್ ಸರಿ ಹೋಗುತ್ತಾ? ನಿನ್ ಹೊಟ್ಟೆ ನೋವು ವಾಮಿಟಿಂಗು ಎಲ್ಲ ಕಡಿಮೆ ಆಗುತ್ತಾ? ನಾದ್ರೂ ಮಾಡ್ಲೇಬೇಕಲ್ವಾ? ಏನು ಮಾಡಬೇಡ, ನಾನೇ ಹೆಂಗಾರ ತಡ್ಕೋತೀನಿ. ಲಕ್ಷಿ, ನೀನೇನು ಯೋಚನೆ ಮಾಡ್ಬೇಡ. ನಿಂಗೆ ಯಾವ ಮೆಡಿಸನ್ ಕೊಡ್ಬೇಕು ಅಂತ ನಂಗೆ ಗೊತ್ತು, ಆ ಮೆಡಿಸನ್ನ ನಾನು ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಎಲ್ಲ ಹುಷಾರಾಗಿ ರೆಸ್ಟ್ ಮಾಡ್ತಿರು. ನೀನ್ ಅಷ್ಟು ಮಾಡಿದ್ರೆ ನನ್ ಪುಣ್ಯ ಬತ್ತಲ್ಲ. ನಿನ್ ಪುಣ್ಯ ಎಲ್ಲ ನಂಗೆ ಬೇಡ, ನೀನು ಹುಷಾರಾದ್ರೆ ಸಾಕು, ಇರು ಬಂದ. ಏನೋ ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆ ನನ್ ಬೇಬಿ. ಜಜ, ಐಮ್ ಸ್ಟಕ್ ಇನ್ ಅ ಸಿಚುಯೇಷನ್, ನೀನು ರಿಸಾಲ್ವ್ ಮಾಡ್ತೀಯಾ? ನಾನ್ ಇರೋದೇ ನಿನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ. ಹೇಳಿ ಡಾಲ್, ವಾಟ್ಸ್ ಪ್ರಾಬ್ಲಮ್? ನಿಂಗೆ ಗೊತ್ತಲ್ಲ ಜಜ, ನಿನ್ನೆ ನಾವು ಅವಳಿಗೆ ಕೇಕ್ ತಿನ್ಸಿದ್ವಿ, ಅದಕ್ಕೆ ಗಂಟಲು ಹಾಳಾಗಿದೆ ಮತ್ತೆ ವಾಮಿಟ್ ಕೂಡ ಆಗಿದೆ. ಏನೇನೋ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂದ್ರೂ ಅವಳು ಹಾಡ್ಬೇಕು ಅಂತಾನೆ ಇದ್ದಾಳೆ. ನಾನು ಹೇಗಾದ್ರೂ ಆಡ್ಬೇಕು, ನಂಗೆ ಮೆಡಿಸಿನ್ ತಂದ್ಕೊಡು ಅಂತ ಹೇಳಿದ್ಲು. ಆದ್ರೆ ನಂಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಜಜ. ಅವಳಿಗೆ ರಿಯಲ್ ಮೆಡಿಸನ್ ಕೊಟ್ಬಿಟ್ರೆ ಅವಳು ಹುಷಾರಾಗ್ಬಿಡ್ತಾಳೆ. ಅವಳು ಎಲ್ರ ಮುಂದೆ ಹಾಡಿದ್ರೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಗಿವ್ ಮೀ ಸಮ್ ಐಡಿಯಾ ಜಜ. ಹೌದು ಹೌದು, ಅವಳು ಏನಾದ್ರೂ ಹಾಡ್ ಬಿಟ್ರೆ ನನ್ನ ಲೈಫ್ ಫೇಸ್ ಫೈಲ್ ಆಗ್ಬಿಡುತ್ತೆ. ಏನಾದ್ರೂ ಮಾಡ್ಲೇಬೇಕು. ಹೌದು ಜಜ, ನಾನ್ ಬೇರೆ ಅವಳಿಗೆ ಮೆಡಿಸನ್ ತಂದ್ಕೊಡ್ತೀನಿ ಅಂತ ಹೇಳಿದ್ದೀನಿ, ಈಗ ಅವಳಿಗೆ ತಂದ್ಕೊಡ್ಲೇಬೇಕು. ನಾನು ಒರಿಜಿನಲ್ ಮೆಡಿಸನ್ ಕೊಟ್ರೆ ಅವಳು ಹುಷಾರಾಗ್ಬಿಡ್ತಾಳೆ, ಫೇಕ್ ಮೆಡಿಸನ್ನೇ ಕೊಡ್ಬೇಕು. ಈಗ ಏನ್ ಮಾಡೋದು ನಂಗಂತೂ ಗೊತ್ತಾಗ್ತಾ ಇಲ್ಲ. ಯೆಸ್, ನಾನು ಒಂದು ಐಡಿಯಾ ಹೊಯ್ತು. ನೀನು ಏನು ಹೇಳ್ಬೇಡ ಜಾನ್, ಫಾಲೋ ಫಾಲೋ.